प्रथम पी यू सी विद्यार्थी कड़े वीडियो यूनिट्स एंड मेजरमेंट्स बे ना नोड़ी यूनिट्स एंड मेजरमेंट्स लार्ज डिस्टेंसेस हेगे मेजर अ large distances ಏನಿದು ಮೆಷರ್ಮೆಂಟ್ ಆಫ್ ಲಾರ್ಜ್ ಡಿಸ್ಟೆನ್ಸಸ್ ಅಂದ್ರೆ ಎರಡು ನಕ್ಷತ್ರಗಳ ನಡುವಿನ ಅಂತರ ದಿ ಡಿಸ್ಟೆನ್ಸ್ ಬಿಟ್ವೀನ್ ಟು ಸ್ಟಾರ್ಸ್ ಸಿಮಿಲರ್ಲಿ ಡಿಸ್ಟೆನ್ಸ್ ಬಿಟ್ವೀನ್ ಅರ್ಥ್ ಅಂಡ್ ಸನ್ ಈ ತರದಲ್ಲಿ ನಡೆಯೋದು ಹೇಗೆ ಅನ್ನುವುದನ್ನು ನಾವು ನೋಡಬೇಕು ಮೆಷರ್ಮೆಂಟ್ ಆಫ್ ಲಾರ್ಜ್ ಡಿಸ್ಟೆನ್ಸ್ ಇಸ್ ಕಾಂಪ್ಲಿಕೇಟೆಡ್ ಅದು ಕಷ್ಟ ಮೆಷರ್ಮೆಂಟ್ ಆಫ್ ಸ್ಮಾಲ್ ಡಿಸ್ಟೆನ್ಸಸ್ ಆಲ್ಸೋ ಕಾಂಪ್ಲಿಕೇಟೆಡ್ ಉದಾಹರಣೆಗೆ ವಾಟ್ ಈಸ್ ದ distance between two atoms in copper metal so copper metal nalli eradu atom gala naduve iruvanta distance eshtu very difficult to measure because it is very small adre intermediate measurements na bega maadabodu sulabhavagi maadabodu ee bond na udda eshtu ಯಾವುದೋ ಒಂದು ಡಿವೈಸ್ ಇಟ್ಕೊಂಡು ಬೇಗ ಆಗಬಿಡಬಹುದು ಈ ಬೋರ್ಡ್ ನ ವಿಸ್ತೀರ್ಣ ಎಷ್ಟು ವಾಟ್ ಇಸ್ ದ ಏರಿಯಾ ಆಫ್ ದ ಬೋರ್ಡ್ ಯು ಕ್ಯಾನ್ ಈಸಿಲಿ ಮೆಷರ್ ಲೆಂತ್ ಬ್ರೆಡ್ತ್ ಮೆಷರ್ ಮಾಡಿ ಮಲ್ಟಿಪ್ಲೈ ಮಾಡಿದ ರೆಕ್ಟ್ಯಾಂಗ್ಯುಲರ್ ಬೋರ್ಡ್ ಏರಿಯಾ ಬಂದ್ಬಿಡುತ್ತೆ ಆದರೆ ತುಂಬಾ ಹೆಚ್ಚು ಅಂತರ ಇರೋದು ಲಾರ್ಜ್ ಡಿಸ್ಟೆನ್ಸ್ Similarly, measurement of smaller distances are very, very difficult. So, your measuring device na upyogisi madodu impractical. Yavudo ond scale upyogisi athwa alate tape upyogisi adanna aliyodu bahala bahala kashta impractical. Therefore, you need to follow different techniques. ಬೇರೆ ಬೇರೆ ಟೆಕ್ನಿಕ್ಗಳನ್ನು ನಾವು ಫಾಲೋ ಮಾಡಬೇಕು ಸೊ ಅದನ್ನು ಫಾಲೋ ಮಾಡೋದಕ್ಕಿಂತ ಮುಂಚೆ ಒಂದೆರಡು ಬೇಸಿಕ್ ಕಾನ್ಸೆಪ್ಟ್ಸ್ಗಳನ್ನು ನಾವು ತಿಳ್ಕೊಳ್ಬೇಕು ಸೊ ಈಗ ಉದಾಹರಣೆಗೆ ಒಂದು ಸರ್ಕಲ್ ಇದೆ ಅಂತ ಅನ್ಕೊಳ್ಳಿ ಈ ಸರ್ಕಲ್ಗೆ ರೇಡಿಯಸ್ ಆರ್ ಇದೆ ಎರಡು ಪಾಯಿಂಟ್ ಇದೆ ಎ ಅಂತ ಒಂದು ಪಾಯಿಂಟ್ ಬಿ ಅಂತ ಒಂದು ಪಾಯಿಂಟ್ ಸೊ ಎ ಅಂಡ್ ಬಿ ಆರ್ ಆಫ್ ಎ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಸೊ ನಾವು ಎ ಬಿ ಫಾರ್ಮ್ಸ್ ಅನ್ ಆರ್ಕ್ ಆರ್ಕ್ It's not a straight line, it's an arc. So this AB forms an angle theta at the center of the circle. Circle na madhyabhagadalli AB arc theta as to angle na untu madide. Let us say arc length AB is L. ಎಲ್ ಅನ್ನೋದು ಎ ಬಿ ಆರ್ಕ್ ಲೆಂತ್ ನ ಉದ್ದ ನಾವು ಯು ಶುಡ್ ನೋಟ್ ದಟ್ ನೀವೆಲ್ಲ ಗಮನಿಸಬೇಕಾದ ಅಂಶ ಅಂತಂದ್ರೆ ಎಲ್ ಅಂದ್ರೆ ಆರ್ಕ್ ಲೆಂತ್ ಥೀಟಾ ಆಂಗಲ್ ಫಾರ್ಮ್ಡ್ by the arc
at the center of circle. ಆರ್ಕ್ ವೃತ್ತದ ಕೇಂದ್ರದಲ್ಲಿ ಮಾಡಿರುವಂತಹ ಕೋನ ಆರ್ ರೇಡಿಯಸ್ ಆಫ್ ದ ಆರ್ಕ್ ಆರ್ಕ್ ರೇಡಿಯಸ್ ಈ ಆರ್ಕ್ ರೇಡಿಯಸ್ ಆರ್ ಇವು ಮೂರರ ನಡುವೆ ಒಂದು ಸಂಬಂಧ ಇದೆ ದೇರ್ ಇಸ್ ಅ ರಿಲೇಷನ್ ಕನೆಕ್ಟಿಂಗ್ ಎಲ್ ಥೀಟಾ ಅಂಡ್ ಆರ್ That is L is equal to R theta anta ondu formula. This is the formula connecting arc length, radius of the arc. And the angle formed by the arc at the center of the circle for which it is a part. This formula is used for larger distances. This is the antara of Surya matte bhoomi antara irbodu athwa Google map alli eradu bhoomiya naduve antaranu kodtare adu ಈ ತರ ದೊಡ್ಡ ದೊಡ್ಡ ಡಿಸ್ಟೆನ್ಸ್ ಗಳನ್ನ ಈ ಸೂತ್ರ ಉಪಯೋಗಿಸಿ ಮಾಡ್ತೀವಿ ದಟ್ ಈಸ್ ಒನ್ ಫಾರ್ಮುಲಾ ದಟ್ ಯು ನೀಡ್ ಟು ರಿಮೆಂಬರ್ ಹಾಗೆಯೇ ಈಗ ಎ ಒ ಬಿ ಅನ್ನೋದು ಒಂದು ಏರಿಯಾ ಎ ಒ ಬಿ ಅಂತ ಒಂದು ಏರಿಯಾ ಇದೆ ಇದನ್ನ ಸೆಕ್ಟರ್ ಅಂತ ಕರೀತಾರೆ ಕನ್ನಡದಲ್ಲಿ ಖಂಡ ಅಂತ ಕರೀತಾರೆ ಇದು ಟ್ರಯಾಂಗಲ್ ಅಲ್ಲ ಟ್ರಯಾಂಗಲ್ ಏನು ಇಟ್ ಈಸ್ ಬೌಂಡೆಡ್ ಬೈ ತ್ರೀ ಸ್ಟ್ರೈಟ್ ಲೈನ್ಸ್ ಮೂರು ಸರಳ ರೇಖೆಗಳಿಂದ ಉಂಟಾಗಿದ್ರೆ ಅದನ್ನ ಟ್ರಯಾಂಗಲ್ ಅಂತ ಕರೀತಾರೆ ಇದು ಟ್ರಯಾಂಗಲ್ ಅಲ್ಲ ಇದು ದಿಸ್ ಈಸ್ ಎ ಸೆಕ್ಟರ್ ಸೆಕ್ಟರ್ ಇದು ಈ ಸೆಕ್ಟರ್ ಕನ್ನಡದಲ್ಲಿ ಖಂಡ ಅಂತ ಕರಿತೀವಿ ಇದಕ್ಕೂ ಏರಿಯಾ ಇರ್ತದೆ ನಾವು ಸ್ಟ್ರ್ಯಾಂಗಲ್ ಆದ್ರೆ ನಾವು ಏರಿಯಾಕ್ಕೆ ಸೂತ್ರ ಹಾಕ್ಬಿಡ್ಬೋದು ಹಾಫ್ ಬೇಸ್ ಇಂಟು ಆಲ್ಟಿಟ್ಯೂಡ್ ದಟ್ ಈಸ್ ಅ ಫಾರ್ಮುಲಾ ಟು ಫೈಂಡ್ ದ ಏರಿಯಾ ಆಫ್ ಅ ಟ್ರಯಾಂಗಲ್ ಬಟ್ ದಿಸ್ ಇಸ್ ನಾಟ್ ಎ ಟ್ರಯಾಂಗಲ್ ಸೊ ಈಗ ಇದು ನಾನು ಸಪರೇಟ್ ಆಗಿ ತಗೊಂಡಿದ್ದೀನಿ ಇದು ರೇಡಿಯಸ್ ಆರ್ ಹಾಗಾದ್ರೆ ಎಷ್ಟು ಇರುತ್ತೋ ಇದು ಆರ್ ಆಯ್ತು ಇದು ಆರ್ ಎಷ್ಟು ಆಂಗಲ್ ಮಾಡುತ್ತೋ ಅಷ್ಟು ಸೊ ಏರಿಯಾ ಆಫ್ ಆರ್ಕ್ ಏರಿಯಾ ಆಫ್ ಸೆಕ್ಟರ್ ಆರ್ಕ್ ಅಲ್ಲ ಸೆಕ್ಟರ್ ಎ ಬಿ ಅದಕ್ಕೆ ಇನ್ನೂ ಒಂದು ಸೂತ್ರ ಕೊಡ್ತೀವಿ ಹಾಫ್ ಇಂಟು ಆರ್ ಸ್ಕ್ವೇರ್ ಥೀಟಾ ಇದು ಏರಿಯಾ ಆಫ್ ದ ಸೆಕ್ಟರ್ಗೆ ಸೂತ್ರ ಇದನ್ನು ಒಂದು ನಕ್ಷೆ ಇಟ್ಕೋಬೇಕು ಏರಿಯಾ ಆಫ್ ದ ಸರ್ಕಲ್ ಅಂದ್ರೆ ಹಾಫ್ ಬೇಸ್ ಇಂಟು ಆಲ್ಟಿಟ್ಯೂಡ್ ಏರಿಯಾ ಆಫ್ ದ ಸೆಕ್ಟರ್ ಆದ್ರೆ ಹಾಫ್ ಆರ್ ಸ್ಕ್ವೇರ್ ಥೀಟಾ ವೇರ್ ಆರ್ ಈಸ್ ದ ರೇಡಿಯಸ್ ಆಫ್ ದ ಸೆಕ್ಟರ್ And theta is the angle formed by the sector at the center of the circle for which the arc is a part. So, ಇವೆರಡು ಸೂತ್ರಗಳನ್ನು ನಾವು ದೂರದ ಅಂತರಗಳನ್ನು means large distance ಉಪಯೋಗಿಸ್ಬೇಕಾದ್ರೆ ನಾವು ಈ ಸೂತ್ರಗಳನ್ನು ಜಾಸ್ತಿ ಉಪಯೋಗಿಸ್ತೀವಿ ನಾವು How to measure large distances? How to measure large distances? ಅದಕ್ಕೆ ಎರಡು ಇಂಪಾರ್ಟೆಂಟ್ ಮೆಥಡ್ ಇದೆ ಟು ಮೆಷರ್ ಲಾರ್ಜ್ ಡಿಸ್ಟೆನ್ಸಸ್ ದೇರ್ ಆರ್ ಟೂ ಬಿ
different methods. Yerdu methods kali. So aloge method one nimge 10ne taragathinalli swalpa parichaya irutte. You know this method in class 10. So that is by trigonometric ratio method. Trigonometry upyogisi naavu distances matte heights anna kandidu. So for the first method is trigonometric ratio method anta ade kareti. ಅದ್ರ ಬಗ್ಗೆ ನಿಮಗೆಲ್ಲ ತುಂಬ ಮಾಹಿತಿ ಇದೆ ಅಂತ ಎಷ್ಟೋ ಲೆಕ್ಕಗಳನ್ನು ನೀವು 10th ಸ್ಟ್ಯಾಂಡರ್ಡ್ ಅಲ್ಲಿ ಮಾಡಿಬಿಟ್ಟಿದ್ದೀರ. ಟು ಫೈಂಡ್ ದ ಹೈಟ್ ಆಫ್ ಎ ಸಮ್ಮಿಟ್ ಅಂದರೆ ಒಂದು ಬೆಟ್ಟದ ಎತ್ತರ ಅಥವಾ ಒಂದು ಪರ್ವತದ ಎತ್ತರ ಈ ಥರದ ದೊಡ್ಡ ದೊಡ್ಡ ಎತ್ತರಗಳನ್ನು ಕಂಡುಹಿಡಿಯೋದು ಅಥವಾ ಪರ್ವತದಿಂದ ನಾನು ಎಷ್ಟು ದೂರದಲ್ಲಿ ನಿಂತಿದ್ದೇನೆ ಡಿಸ್ಟೆನ್ಸ್ ಕಂಡುಹಿಡಿಯೋದು, ಯಾವುದೋ ಒಂದು ಬಿಲ್ಡಿಂಗ್ ಹೈಟ್ ಕಂಡುಹಿಡಿಯೋದು ನಾವು ನಿಂತಿರೋ ಜಾಗದಿಂದಲೇ, ಅಥವಾ ಬಿಲ್ಡಿಂಗು ನನ್ನಿಂದ ಎಷ್ಟು ದೂರ ಇದೆ ಅನ್ನುವುದನ್ನು ಕಂಡುಹಿಡಿಬೋದು. ಅದಕ್ಕೆ ಟ್ರಿಗ್ನೋಮೆಟ್ರಿಕ್ ರೇಷ್ಯೋ ಯೂಸ್ ಮಾಡ್ತೀವಿ. ಅದನ್ನು ನಾವೆಲ್ಲ ಆಗಲೇ 10ನೇ ತರಗತಿಯಲ್ಲಿ ಕಲ್ತಿದ್ದೀವಿ. ಆಂಗಲ್ ಆಫ್ ಎಲಿವೇಷನ್, ಆಂಗಲ್ ಆಫ್ ಡಿಪ್ರೆಷನ್. ಸೊ ಒಂದು ಯಾವುದನ್ನ ಪರ್ವತ ಅಥವಾ ಬೆಟ್ಟ ಇದ್ರೆ ಅದರ ಆಲ್ಟಿಟ್ಯೂಡ್ ಹೆಚ್ಚಿದ್ರೆ ನಾನು ಎಷ್ಟು ದೂರದಲ್ಲಿ ನಿಂತಿದ್ದೇನೆ. ಸೊ ಓ ನಾವು ನಿಂತಿರುವ ದೂರ ಎಕ್ಸ್, ಪರ್ವತದ ಎತ್ತರ ಹೆಚ್, ನಾನು ನಿಂತಿರೋ ಪಾಯಿಂಟ್ ಓ, ಅದರ ತುದಿ ಎಷ್ಟು ಆಂಗಲ್ ನಲ್ಲಿ ಎಲಿವೇಟ್ ಆಗಿದೆ ಅಂತ ಗೊತ್ತಾದ್ರೆ ಅದರ ತುದಿ 30 ಡಿಗ್ರಿ ಕಾಣ್ತಾ ಇದೆಯಾ, 60 ಡಿಗ್ರಿ ಎತ್ತರದಲ್ಲಿ ಕಾಣ್ತಾ ಇದೆಯಾ ಇಂಕ್ಲಿನೇಷನ್ ಅಲ್ಲಿ ಅನ್ನೋದು ಗೊತ್ತಾದ್ರೆ ಐ ಕ್ಯಾನ್ ಯೂಸ್ ದ ಫಾರ್ಮುಲಾ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಸೈಡ್, ಥೀಟಾಗೆ ಅಪೋಸಿಟ್ ಸೈಡ್ ಹೆಚ್ಚು, ಅಡ್ಜಸ್ಟೆಂಟ್ ಸೈಡ್ ಎಕ್ಸ್. ಇದರೊಳಗೆ ಯಾವುದನ್ನ ಒಂದು ಗೊತ್ತಿದ್ರೆ ಮತ್ತೊಂದನ್ನು ಕಂಡುಹಿಡಿಯಬಹುದು. ಇಫ್ ಯು ನೋ ದ ವ್ಯಾಲ್ಯೂ ಆಫ್ ಹೆಚ್ ಯು ಕ್ಯಾನ್ ಫೈಂಡ್ ಎಕ್ಸ್, ಇಫ್ ಯು ನೋ ದ ವ್ಯಾಲ್ಯೂ ಆಫ್ ಎಕ್ಸ್ ಯು ಕ್ಯಾನ್ ಫೈಂಡ್ ಹೆಚ್. ಸೊ ಇದನ್ನ ಟ್ರಿಗ್ನೋಮೆಟ್ರಿಕ್ ರೇಷ್ಯೋ ಮೆಥಡ್ to estimate the height and distance. So ಪರ್ವತದ ಎತ್ತರಗಳನ್ನು ಈ ಥರನೇ ಕಂಡುಹಿಡಿದಿದ್ದಾರೆ, ಪರ್ವತದ ದೂರವನ್ನು ನಾವಿರೋ ಪಾಯಿಂಟಿಂದ ಈ ಥರನೇ ಕಂಡುಹಿಡಿದಿದ್ದಾರೆ. ಸೊ ಈ ಥರದ ಲೆಕ್ಕಗಳನ್ನು ನಾವು 10ನೇ ತರಗತಿಯಲ್ಲಿ ಮ್ಯಾಥಮ್ಯಾಟಿಕ್ಸಲ್ಲಿ ಮಾಡಿಬಿಟ್ಟಿದ್ದೀವಿ. ಸೊ ಯು ಕ್ಯಾನ್ ಫೈಂಡ್ ಒನ್ ಆಫ್ ದ ಕ್ವಾಂಟಿಟೀಸ್ ವೆದರ್ ಹೈಟ್ ಆರ್ ಡಿಸ್ಟೆನ್ಸ್ ಇಫ್ the other quantity is known. ಎರಡನ್ನೂ ಒಟ್ಟಿಗೆ ಕಂಡುಹಿಡಿಯಕ್ಕಾಗಲ್ಲ, ಯಾವುದಾದ್ರೂ ಒಂದು ಕಂಡುಹಿಡಿಯಬಹುದು. ಸೊ ದಿಸ್ ಈಸ್ ದ ಫಸ್ಟ್ ಮೆಥಡ್ ಟು ಫೈಂಡ್ ದ ಲಾರ್ಜ್ ಡಿಸ್ಟೆನ್ಸ್. ದ ಸೆಕೆಂಡ್ ಮೆಥಡ್ ಒಂದಿದೆ, ಎರಡನೇ ಮೆಥಡ್, ಇದಕ್ಕೆ ಪ್ಯಾರಲ್ಯಾಕ್ಸ್ ಮೆಥಡ್ ಅಂತ ಕರೀತಾರೆ. ಪ್ಯಾರಲ್ಯಾಕ್ಸ್ ಮೆಥಡ್ ನೋಡಿ, ಪ್ಯಾರಲ್ಯಾಕ್ಸ್ ಅಂತಂದ್ರೆ ನೋಟದಿಂದ ಉಂಟಾಗುವ ತೊಂದರೆಗಳು ಅಂತ. ನೋಟದಿಂದ ಕೆಲವು ತೊಂದರೆಗಳು ಉಂಟಾಗುತ್ತೆ. ನಾವು ಆಕಾಶದಲ್ಲಿರುವ ಎರಡು ನಕ್ಷತ್ರಗಳನ್ನು ನೋಡಿದ್ರೆ ನಕ್ಷತ್ರಗಳು ನಮ್ಮ ಕಣ್ಣಿಗೆ ಕಾಣಿಸ್ತದೆ, ಆದರೆ ಅವೆರಡು ನಡುವಿನ ಅಂತರ ಮಾತ್ರ ನನಗೆ ತುಂಬ ಕಡಿಮೆ ಅಂತ ಅನಿಸುತ್ತೆ. ಯಾವುದೋ ಒಂದು 30 ಮೀಟರ್ಸ್, 30 ಸೆಂಟಿಮೀಟರ್ ಸ್ಕೇಲ್
ಇಟ್ಕೊಂಡು ನಾನು ಆಕಾಶದ ಕಡೆಗೆ ನೋಡಿದ್ರೆ ಕೈನಲ್ಲಿ ಇಟ್ಕೊಂಡು 30 ಸೆಂಟಿಮೀಟರ್ ಸ್ಕೇಲ್ನ ಆಕಾಶದ ಕಡೆಗೆ ತೋರಿಸ್ತಾ ನಾನು ನೋಡಿದ್ರೆ ಸ್ಕೇಲ್ನ ಒಂದು ಮೂಲೆಯಲ್ಲಿ ಒಂದು ನಕ್ಷತ್ರ ಕಾಣಿಸುತ್ತೆ, ಸ್ಕೇಲ್ನ ಇನ್ನೊಂದು ಮೂಲೆಯಲ್ಲಿ ಇನ್ನೊಂದು ನಕ್ಷತ್ರ ಕಾಣಿಸುತ್ತೆ. ಹಾಗಾದರೆ ನಿಜವಾಗಲೂ ಅವೆರಡೂ ಸ್ಟಾರ್ಗಳ ನಡುವೆ ಅಂತರ, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಸ್ಟಾರ್ಸ್, ಈಸ್ ಇಟ್ 30 ಸೆಂಟಿಮೀಟರ್? ನಾಟ್ 30 ಸೆಂಟಿಮೀಟರ್. 30 ಸೆಂಟಿಮೀಟರ್ ಅಲ್ವೇ ಅಲ್ಲ, ಆದರೆ ನನಗನ್ಸುತ್ತೆ 30 ಸೆಂಟಿಮೀಟರ್ ಅಂತ. ಕಣ್ಣಿಗೆ ಹತ್ತಿರದಲ್ಲಿ ಒಂದು ಪೆನ್ ಇಟ್ಕೊಂಡು ಸ್ವಲ್ಪ ದೂರ ಇರುವಂಥ ಒಂದು ಮರವನ್ನು ಮತ್ತೆ ಪೆನ್ನ ಒಟ್ಟಿಗೆ ನೋಡಿದ್ರೆ ನನಗನ್ಸುತ್ತೆ ಪೆನ್ನು ಮರಕ್ಕಿಂತ ಎತ್ತರ ಇದೆ ಅಂತ ಅನ್ನೋಂಗೆ ಅನಿಸುತ್ತಷ್ಟೆ. ಆದರೆ ನಿಜವಾಗ್ಲೂ ಎತ್ತರ ಇರೋಲ್ಲ. ಈ ಥರದ ನೋಟದಿಂದ ಆಗುವಂತಹ ಭ್ರಮೆಗೆ ಪ್ಯಾರಲ್ಯಾಕ್ಸ್ ಅಂತ ಕರೀತಾರೆ. ನಾವು ಲೆಟ್ ಅಸ್ ಸೇ ದೇರ್ ಆರ್ ಟೂ ಸ್ಟಾರ್ಸ್, ಉದಾಹರಣೆಗೆ ಎರಡು ನಕ್ಷತ್ರಗಳನ್ನು ತಗೊಳ್ಳೋಣ. A and B are two stars. A ಮತ್ತು B stars. ಸ್ಟಾರ್ಸ್ ಅಂದಮೇಲೆ ಅದು ಸೆಲ್ಫ್ ಲೂಮಿನಸ್, ತನ್ನಷ್ಟಕ್ಕೆ ತಾನೇ ಬೆಳಕು ಕೊಡಬಲ್ಲಂತಹ ಎರಡು ಮೂಲಗಳು, ಬೆಳಕಿನ ಮೂಲಗಳು. A and B are two self luminous objects. So let us say we are on Earth. ಭೂಮಿಯ ಮೇಲೆ ನಾವು ನಿಂತಿದ್ದೇವೆ. ಎಯಿಂದಲೂ ನಮ್ಮ ಕಣ್ಣಿಗೆ ಬೆಳಕು ಬರ್ತಾ ಇದೆ, ಬಿಯಿಂದಲೂ ನಮ್ಮ ಕಣ್ಣಿಗೆ ಬೆಳಕು ಬರ್ತಾ ಇದೆ. ಸೊ ಎ ಅಂಡ್ ಬಿ ಆರ್ ಬೋತ್ ಎಮಿಟಿಂಗ್ ಲೈಟ್. ಲೈಟ್ imagine to be traveling in straight line reaches our eye, nama kannige bandu talpatte. Iga eradu belakina kiranagala naduve there is some angle, so this angle is the angle between the two light rays emitted by point A and B, means stars A and B. So that angle is called parallax angle. Idna parallax angle theta will be called as parallax angle. Now we will join matching. I join points A and B. Now when I join points A and B, now this is similar to ee chitra idella ಇಲ್ಲಿ ಉಪಯೋಗಿಸುವ ಚಿತ್ರ. ದಿಸ್ ಇಸ್ ಸಿಮಿಲರ್ ಟು ದಟ್ ವಿ ಇನಿಷಿಯಲಿ ಡ್ರೂ. ನಾವು ಮೊದಲು ಯಾವ ಚಿತ್ರವನ್ನು ನೋಡಿದ್ವೋ ಅದೇ ಚಿತ್ರದ ರೀತಿ ಇದೆ. ಸೊ ನಾವೇನು ಹೇಳಿದೆ, ಈ ಒಂದು ಲೆಂತನ್ನ ಆರ್ ಮತ್ತೆ ತೀಟ, ಆರ್ ಮತ್ತೆ ತೀಟ ಗುಣಿಸಿದ್ರೆ ಬರುತ್ತೆ. ಸೊ ಹಾಗಾದ್ರೆ ಇದನ್ನು ನಾನು ಎಲ್ಲ ಅನ್ಕೊಳ್ತೀನಿ, ಇದನ್ನು ಆರ್ ಅನ್ಕೊಳ್ತೀನಿ. ಅದೇ ಸೂತ್ರವನ್ನು ನಿಮಗೆ ಹಾಕಿದ್ರೆ ಈಗ ನಾನು ಬೈ ಯೂಸಿಂಗ್ ದ ಫಾರ್ಮುಲಾ ಎಲ್ ಇಸ್ ಈಕ್ವಲ್ ಟು ಆರ್ ಥೀಟಾ ವಿ ಕ್ಯಾನ್ ಫೈಂಡ್ ಎಲ್ ಎಲ್ಲನ್ನು ನಾವು ಕಂಡುಹಿಡಿಯಬಹುದು. ಪ್ರೊವೈಡೆಡ್ ಯು ನೋ ಥೀಟಾ, ಥೀಟಾನ ನೀವೇ ಎಸ್ಟಿಮೇಟ್ ಮಾಡಿದ್ರೆ ಎಲ್ಲನ್ನು ಈಸಿಯಾಗಿ ಕಂಡುಹಿಡಿಯಬಹುದು. ಹಾಗೆ ಅದೇ ಫಾರ್ಮುಲಾದಲ್ಲಿ ನಮಗೆ ಆರ್ ಗೊತ್ತಿದ್ರೆ ಎಲ್ ಕಂಡುಹಿಡಿಯಬಹುದು, ಎಲ್ ಗೊತ್ತಿದ್ರೆ ಆರ್ ಕಂಡುಹಿಡಿಯಬಹುದು. ಅಂದರೆ ಡಿಸ್ಟೆನ್ಸ್ ಆಫ್ ದ ಸ್ಟಾರು ಕಂಡುಹಿಡಿಯಬಹುದು ಅಥವಾ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಟಾರ್ಸು ಕಂಡುಹಿಡಿಯಬಹುದು. ಸೊ ದಿಸ್ ಮೆಥಡ್ ಈಸ್ ಕಾಲ್ಡ್ ಪ್ಯಾರಲ್ಯಾಕ್ಸ್ ಮೆಥಡ್. ಸೊ ಇವೆರಡೂ ಮೆಥಡ್ಗಳನ್ನು ನಾವು ಅತೀ ದೂರದ ಅಂತರಗಳನ್ನು ಕಂಡುಹಿಡಿಯೋಕ್ಕೆ ಉಪಯೋಗಿಸ್ತೀವಿ, ಸಹಜವಾಗಿ ಉಪಯೋಗಿಸ್ತೀವಿ.
ಸೊ ಮೊದಲನೇ ಮೆಥಡ್ ನಿಮ್ಗಾಗಲೇ ಚಿರಪರಿಚಿತ, ಅದಾಗಲೇ 10th ಸ್ಟ್ಯಾಂಡರ್ಡ್ನಲ್ಲಿ ಇದೆ. ದ ಸೆಕೆಂಡ್ ಮೆಥಡ್, ಸೊ ಕಾಲ್ಡ್ ಪ್ಯಾರಲ್ಯಾಕ್ಸ್ ಮೆಥಡ್, ಈಸ್ ಎ ನ್ಯೂ ಮೆಥಡ್. ಅದೊಂದು ಹೊಸ ಮೆಥಡ್ಡು, ಅದರ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕು. ಸೊ ಇಷ್ಟು ನೋಡಿರೋಣ. ಮುಂದಿನ ವಿಡಿಯೋದಲ್ಲಿ ಬೇರೆ ಬೇರೆ ಮೆಷರ್ಮೆಂಟ್ಸನ್ನು ಮತ್ತೆ ಯಾವ ಥರ ಮಾಡ್ಬೋದು ಅನ್ನೋದನ್ನು ನೋಡೋಣ.